ಪ್ರಜಾಪ್ರಭುತ್ವಕರ ಸಂಘದಿಂದ ನಮ್ಮ ಗ್ರಾಮಸ್ಥರು ಹಾಗೂ ನಿರ್ದೇಶಕರು ಆದಂತಹ ನನ್ನ ಈ ಸಂಘಕ್ಕೆ ಅಧ್ಯಕ್ಷರಂತಾದ ಮಾಡಿದಂತಹ ಧನ್ಯವಾದಗಳಿಗೆ ನನ್ನ ವಂದನೆಗಳು. ಆದರೂ ನನಗೆ ಈ ದಿನ ನನಗೆ ಸಂತೋಷ ಆದಂಥ ವಿಷಯ ಅಲ್ಲ. ನಮ್ಮ ದೇಶಕ್ಕಾಗಿ ಹೋರಾಡಿ ಪ್ರಾಣ ಕಳ್ಕೊಂಡಿರುವಂಥ ಧನ್ಯವಾದಗಳಿಗೆ ಯೋಧರಿಗೆ ಅವ್ರಿಗೆ ವಂದನೆ ಕೋರ್ತಾ ನಾವು. ನಾನು ಈ ದಿನ ಈ ಅವರ ಕಷ್ಟದಲ್ಲಿ ನಾನು ಭಾಗಿಯಾಗಿ ನಾನು ಈ ಸ್ಥಾನಕ್ಕೆ ಒಂದು ಬಂದು ಭಾಗಿಯಾಗಿದ್ದೇನೆ. ಆದರೂ ಈ ರೈತರು ಕಷ್ಟಪಡೋದ್ರಲ್ಲಿ ಅವ್ರ ಕಷ್ಟನ ನಾವು ಹಂಚ್ಕೊಬೇಕು ಅಂತ ಅವರು ನನಗೂ ಸಹಾಯ ಮಾಡಿದ್ದಾರೆ. ಅದನ್ನು ನಾವು ಉಳಿಸ್ಕೊಬೇಕು ಅಂತ ಅವ್ರಿಗೆ ಬರೋ ಅನುದಾನಗಳಾಗಲಿ ಮತ್ತು ಅವ್ರ ಬೊಮ್ಮಲಿಂದ ಬರೋ ಅನುದಾನ ಆಗಲಿ ನಮ್ಮ ಕೈಯಲ್ಲಾದಂಥ ವೈಯಕ್ತಿಕ ಸಹಾಯವನ್ನು ನಾನು ಮಾಡಬೇಕು ಅಂತ ಈ ಕೋರ್ಕೊತಾಯಿದ್ದೆ. ಏನು ಇವತ್ತು ಬಂಡಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನವಾಗಿ ಅಧ್ಯಕ್ಷರ ಆಯ್ಕೆಯಾದಂಥ ಪ್ರತಾಪ್ರವರಿಗೆ, ಸಿ ಪ್ರತಾಪ್ ಕುಮಾರ್ ಅವರಿಗೆ ನಾನು ಮೊದಲಿಗೆ ಅಭಿನಂದನೆ ವ್ಯವಸ್ಥಿಸ್ತೀನಿ. ಅದೇ ರೀತಿ ಉಪಾಧ್ಯಕ್ಷರಾಗಿ ವೆಂಕಟೇಶ್ರವರು, ವೈ ವೆಂಕಟೇಶ್ರವರು ಆಯ್ಕೆಯಾದರೆ ಅವ್ರಿಗೂ ನಾನು ಅಭಿನಂದನೆ ವ್ಯವಸ್ಥಿಸ್ತೀನಿ. ಜೊತೆಗೆ ಏನು ಒಟ್ಟು 12 ಜನ ಸದಸ್ಯರಾಗಿದ್ದಾರೆ, ನನ್ನೆಲ್ಲ ಆತ್ಮೀಯ ಸದಸ್ಯರಿಗೂ ನಾನು ಅಭಿನಂದನೆ ವ್ಯವಸ್ಥಿಸ್ತೀನಿ. ವಿಶೇಷವಾಗಿ ಬಂಡಾಪುರ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಒಂದು ಹೆಸರಿದೆ ಇಲ್ಲಿ. ಯಾವುದೇ ಇಷ್ಟೋ ಒಂದು 20 ವರ್ಷ 20-25 ವರ್ಷ ಒಂದು 32 ವರ್ಷ ಆಗಿದೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘ ಸ್ಥಾಪನೆಯಾಗಿ. ಇದುವರೆಗೂ ಇಲ್ಲಿ ಎಲೆಕ್ಷನ್ ಅಂತ ನಡೆದಿಲ್ಲ, ಎಲ್ಲರೂ ಅಣ್ಣತಮ್ಮಂದ ರೀತಿಯಲ್ಲಿ ಕೂತ್ಕೊಂಡು ಒಂದು ಈ ಸಂಘನ ನಡೆಸ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿದೆ. ಹಾಗೂ ಈ ಸಂಘದಲ್ಲಿ ನೂತನವಾಗಿ ಆದಂಥ ಅಧ್ಯಕ್ಷರು ಮತ್ತು ಎಲ್ಲ ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಭಾಳ ಜವಾಬ್ದಾರಿಯುತವಾಗಿ ಹಾಗೂ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರಂತ ಕೂಡ ನಾನಾದರೂ ಭಾವಿಸ್ತಾ ಇದ್ದೀನಿ. ಹಾಗೆ ನನ್ನ ಹುಟ್ಟೂರಾದ ಬಂಡಾಪುರ ಈ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಜಿಲ್ಲಾ ಪಂಚಾಯತಿ ಅನುದಾನದಡಿಯಲ್ಲಿ 9 ಲಕ್ಷ ಅನುದಾನವನ್ನು ನೀಡಿ ಮೇಲೆ ಮೊದಲ ಅಂತಸ್ತಿನ ಕಟ್ಟಡ ಮೀಟಿಂಗ್ ಹಾಲ್ ಮಾಡ್ತಾ ಇದ್ವಿ. ಅದು ತುಂಬ ಚೆನ್ನಾಗಿ ಬರ್ತಾ ಇದೆ. ನಮ್ಮದು ಕೂಡ ಆಲೋಚನೆ ಇದೆ, ಆ ಆಲೋಚನೆಯಲ್ಲಿ ತುಂಬಿ ನಾವು ಅಲ್ಲಿ ಕೆಲಸ ಮಾಡ್ತಾ ಇದ್ವಿ. ಎಲ್ಲ ಸದಸ್ಯರು ಅದಕ್ಕೆ ಸಹಕಾರ ಕೂಡ ಕೊಡ್ತಾ ಇದ್ದಾರೆ ಮತ್ತು ಹಾಲು ಉತ್ಪಾದಕ ಸಹಕಾರ ಸಂಘದಿಂದ 1.5 ಲಕ್ಷ ಕೂಡ ಅದಕ್ಕೆ ಕೊಡ್ತಾ ಇದ್ದಾರೆ. ಈಗ ಮೋಲ್ಡ್ ಹಾಕ್ಸಿದ್ದೀವಿ, ಇನ್ನೇನು ಒಂದೂವರೆ ತಿಂಗಳಲ್ಲಿ ಅದನ್ನು ಒಂದು ಕ್ಲಿಯರ್ ಮಾಡಿ ಕಟ್ಟಡ ನಿರ್ಮಾಣ ಮಾಡಿ ಅವರಿಗೆ ಹಸ್ತಾಂತರ ಮಾಡಿ ಉದ್ಘಾಟನೆ ಮಾಡಿಕೊಡ್ತೀವಿ. ಹಾಗಾಗಿ ಈ ಸಂಘನ ತುಂಬ ಚೆನ್ನಾಗಿ ನಡೆಸ್ಕೊಳ್ಬೇಕು. ಇನ್ನೊಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ, ಏನಿವತ್ತು ಹಾಲನ್ನು ಉತ್ಪಾದನೆ ಮಾಡಿ ರೈತರು ತಗೊಂಬಂದು ಹಾಕ್ತಾರೆ, ಅವರ ಹಿತವನ್ನು ಕಾಯೋ ಜವಾಬ್ದಾರಿಯನ್ನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ವಹಿಸ್ಕೊಂಡಿರ್ತಾರೆ. ಅದನ್ನು ತುಂಬ ಜವಾಬ್ದಾರಿತವಾಗಿ ಕಾಪಾಡಬೇಕು. ಅದು ಹಾಲು ಅಂದರೆ ನಾನಾದರೂ ಭಾವಿಸಿರೋದು ರಕ್ತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಹಸುವಿನಲ್ಲಿ ಕರೆದಂಥ ರಕ್ತ ಅದು. ಆ ರಕ್ತ ಕರ್ಕೊಂಬಂದು ಹಾಕ್ತಾರೆ ಆ ಹಾಲನ್ನು, ಅದು ಅದರಿಂದ ಇವರು ಯಾರೂ ಅದರಿಂದ ಏನಾದರೂ ಅಪೇಕ್ಷೆ ಪಡಬಾರ್ದು. ಈ ನಿಷ್ಪಕ್ಷಪಾತವಾಗಿ ನನ್ನ ಆಸೆಗಳನ್ನು ಬಿಟ್ಟು ಕೆಲಸ ಮಾಡಿ ರೈತರಿಗೆ ಬೋನಸ್ ಮತ್ತು ಒಳ್ಳೆ ಸೌಲಭ್ಯಗಳನ್ನು ಏನು ಬೆಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಸಿಗುವಂಥ ಸೌಲಭ್ಯಗಳು ಮತ್ತು ಒಂದು ಸವಲತ್ತುಗಳನ್ನು ಕಾಲಕಾಲಕ್ಕೆ ತಕ್ಕಂತೆ ತಗೊಂಬಂದು ಉತ್ಪಾದಕರಿಗೆ ರೈತರಿಗೆ ಕೊಡೋಂಥ ಕೆಲಸ ಅವ್ರು ಮಾಡ್ತಾರಂತ ಕೂಡ ನಾನು ಭಾವಿಸಿ ಮತ್ತೊಮ್ಮೆ ನೂತನವಾಗಿ ಅಧ್ಯಕ್ಷರಾದಂಥ ಪ್ರತಾಪ್ ಮತ್ತು ವೆಂಕಟೇಶ್ ಅವರಿಗೂ ಮತ್ತು ಎಲ್ಲ ನನ್ನ ಆತ್ಮೀಯ ಸದಸ್ಯರು, ಏನಿವತ್ತು ಇಲ್ಲಿ ಹಳೆ ನಮ್ಮ ಉಪಾಧ್ಯಕ್ಷರು ಕೂಡ ಇದ್ದಾರೆ, ಅದು ಅಧ್ಯಕ್ಷರು ಕೂಡ ಇದ್ದಾರೆ, ಪ್ರತಾಪ್ ಇರ್ಬೋದು ಮತ್ತು ಮುನಿರತ್ನಮ್ಮ ಇರ್ಬೋದು, ವೆಂಕಟಸ್ವಾಮಿ ಇರ್ಬೋದು, ಅವರು ಕೂಡ ಅನುಭವ ಇದೆ. ಅವ್ರ ಅನುಭವನ ತಗೊಳ್ಳಿ ಮತ್ತು ನಿಮ್ಮ ಹೊಸಬರ ಆಲೋಚನೆಯನ್ನು ತುಂಬಿ ಮಿಕ್ಸ್ ಮಾಡಿ ಎರಡು ಮಿಕ್ಸ್ ಮಾಡಿ ಮಾಡಿದ್ದಾದರೆ ಹಾಲು ಉತ್ಪಾದಕರ ಸಂಘ ಬಂಡಾಪುರದ್ದು ಆನೇಕಲ್ ತಾಲೂಕಿನಲ್ಲಿ ಮಾದರಿಯಾಗಿ 1 ಸ್ಥಾನ ಅದು ಆ ಡೈರಿ ಆಗಲಿಕ್ಕೆ ಎಲ್ಲ ಅವಕಾಶ ಇದೆ ಅಂತ ಹೇಳ್ತಾ. ಇವತ್ತು ಏನು ನಮ್ಮ ಸಂಘದಲ್ಲಿ ನಡೆದಂಥ ಒಂದು ಚುನಾವಣೆಯಲ್ಲಿ ನನ್ನ ಸ್ನೇಹಿತರಾದಂಥ ಪ್ರತಾಪ್ ಕುಮಾರ್ ಅವರು ಅಧ್ಯಕ್ಷರಾಗಿ ನಾವು ಆಯ್ಕೆ ಮಾಡಿದ್ದೀವಿ, ಅವರಿಗೆ ನನ್ನ ಮೊದಲನೇ ಅಭಿನಂದನೆಗಳು. ಹಾಗೂ ವೆಂಕಟೇಶಪ್ಪ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ, ಅವ್ರಿಗೂ ನಮ್ಮ ಅಭಿನಂದನೆಗಳು. ಈ ದೇಶದಲ್ಲಿ ರೈತ ಮತ್ತು ಯೋಧ ಇವರಿಬ್ಬರು ಈ ದೇಶಕ್ಕೆ ಬೆನ್ನೆಲುಬು. ನಾವು ಮೊನ್ನೆ ನಡೆದಂಥ 16ನೇ ತಾರೀಕು ನಡೆದಂಥ ಒಂದು ಯೋಧರ ಮೇಲೆ ನಡೆದಂಥ ದಾಳಿಯನ್ನು ನಾವೆಲ್ಲರೂ ಖಂಡಿಸ್ತೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ಹಾರೈಸ್ತೀವಿ. ಹಾಗೆ ನಮ್ಮ ಸಂಘದಲ್ಲಿ ಇವತ್ತು ನಮ್ಮನ್ನೆಲ್ಲ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ.
ನಮ್ಮ ಸಂಘವನ್ನು ಮಾದರಿ ಸಂಘವನ್ನಾಗಿ ನಾವು ಮಾಡ್ತೀವಿ. ನಮ್ಮ ಕಡೆಯಿಂದ ಎಷ್ಟು ಸಾಧ್ಯವೋ 100ಕ್ಕೆ 100ರಷ್ಟು ನಾವು ಸಹಕಾರವನ್ನು ನಮ್ಮ ಅಧ್ಯಕ್ಷರು ಕೊಡ್ತೀವಿ. ನಮ್ಮ ಸಿಬ್ಬಂದಿಯವರನ್ನು ಅಷ್ಟೇ, ಅವರಿಗೂ ಮಾರ್ಗದರ್ಶನವನ್ನು ನೀಡಿ ನಮ್ಮ ಈ ಸಂಘವನ್ನು ಉನ್ನತ ಮಟ್ಟಕ್ಕೆ ನಾವು ಏರಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಖಂಡಿತವಾಗಲೂ ಮಾಡೇ ಮಾಡ್ತೀವಿ. ಹಾಗೂ ಈ ಒಂದು ನಮ್ಮ ಕಟ್ಟಡಕ್ಕೆ ಅನುದಾನವನ್ನು ನೀಡಿ ಕಟ್ಟಡವನ್ನು ಮೇಲ್ದರ್ಜೆಗೆ ಏರಿಸುತ್ತಿರುವಂಥ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ರಾಮಚಂದ್ರ ಅವರು, ಅವ್ರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸಿ ನಾವು ಇಲ್ಲಿ ವಿಶೇಷವಾಗಿ ಸೇರಿರುವುದೇನೆಂದರೆ ನಮ್ಮ ನಾಡಿನಲ್ಲಿ ರೈತರು ಹಾಗೂ ಯೋಧರು ಸಮ ಪಡೋದು, ನಾವೆಲ್ಲ ಮನೇಲಿರೋದು, ಅದಕ್ಕಾಗಿ ಅವ್ರ ಥರ ನಾವು ನಡ್ಕೊಬೇಕು. ಎಲ್ಲ ಜನಕ್ಕೂ ಸಹಕಾರ ಸಿಗಬೇಕು. ಬೊಮ್ಮಲ್ ಕಂಪನಿಯಿಂದ ಏನೇನೋ ಸಹಕಾರ ಸಿಕ್ಕುತ್ತೆ ಅದು ನಮ್ಮ ರೈತರಿಗೆ ಒದಗಿಸ್ಬೇಕು. ಹಾಲು ಒಕ್ಕೂಟ ಸಹಕಾರದಿಂದ ಬರೋ ಬೆನಿಫಿಟ್ಗಳಿಗೆಲ್ಲ ನಾವು ಓಡಾಡಿ ರೈತರಿಗೆ ಕೊಡ್ತೀನಿ ಅಂತ ಭರವಸೆ ಕೊಟ್ಟು